ಸ್ನೇಹಿತರೆ ನಮಸ್ಕಾರ ಟ್ರೈಡೆಂಟ್ ಯಾನಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಜಗತ್ತಿನಲ್ಲಿನ ಯಾವುದೇ ಭಾಗವನ್ನಾಗಲಿ ನೀವು ಗಣನೆಗೆ ತೆಗೆದುಕೊಂಡರೂ ನಮ್ಮ ಭಾರತದ ಪುರಾತನ ಕಲೆ ಸಾಹಿತ್ಯ ಸಾಂಪ್ರದಾಯ ರಾಜ ಮಹಾರಾಜರುಗಳ ವೈಭವೋತೀತ ಆಡಳಿತಗಳಿಗೆ ಸರಿಸಾಟಿಯಾದ ಪ್ರದೇಶ ವಿಶ್ವದ ಬೇರೆ ಯಾವ ಭಾಗದಲ್ಲಿಯೂ ನಿಮಗೆ ಕಂಡುಬರಲಿಕ್ಕೆ ಸಾಧ್ಯವೇ ಇಲ್ಲ ದುರಾದೃಷ್ಟವಶಾತ್ ನಾವುಗಳು ನಮ್ಮ ಮತ್ತು ನಮ್ಮ ಪುರಾತನರ ವೈಭವ ಭರಿತ ಜೀವನದ ಮಧ್ಯ ಇರುವ ಕೊಂಡಿಯನ್ನು ಕಳೆದುಕೊಂಡಿದ್ದೇವೆ ಹಾಗಾಗಿ ಭಾರತದ ಇತಿಹಾಸ ಕಾಲದ ವೈಭೋಗವನ್ನು ನಮ್ಮಲ್ಲಿ ಸಾಕಷ್ಟು ಮಂದಿಗೆ ಇನ್ನೂವರೆಗೂ ಅರ್ಥೈಸಿಕೊಳ್ಳಲಾಗಿಲ್ಲ ಮೇಲಾಗಿ ನಮ್ಮ ಹಣೆ ಬರಹಕ್ಕೆ ಶೈಕ್ಷಣಿಕ ಪಠ್ಯಗಳಲ್ಲಿಯೂ ಸಹ ಭರತ ಭೂಮಿಯ ಇತಿಹಾಸವನ್ನು ನಮಗೆಲ್ಲ ತಿರುಚಿ ತೋರಿಸಲಾಗಿದೆ ಅದೇನೇ ಇದ್ದರೂ ಸತ್ಯ ಇಂದಲ್ಲದಿದ್ದರೂ ನಾಳೆ ಎಲ್ಲರಿಗೂ ತಿಳಿಯುವಂತಹದ್ದೇ ಗೆಳೆಯರೇ ನಮ್ಮ ಪೂರ್ವಜರ ಅನೇಕ ಶೌರ್ಯ ಸಾಹಸಗಳ ಗಾಥೆಗಳನ್ನು ನಾವುಗಳೂ ಕೇಳಿಯೇ ಇದ್ದೇವೆ ಇದೆಲ್ಲದರ ಜೊತೆಗೆ ಅವರು ವಿವಿಧ ಕಲೆಗಳಲ್ಲಿಯೂ ರಚನೆ ಗಾಯನಗಳಲ್ಲಿಯೂ ಅಷ್ಟೇ ಪ್ರಾವೀಣ್ಯರಾಗಿದ್ದರು ಎಂಬುದಕ್ಕೆ ಅನೇಕ ಪ್ರಸ್ತುತ ಉದಾಹರಣೆಗಳು ಸಹ ನಮ್ಮ ದೇಶದಲ್ಲಿ ಈಗಲೂ ಇವೆ ಗೆಳರೆ ಮಹಾರಾಷ್ಟ್ರದ ಔರಂಗಾಬಾದ್ ಎಂಬ ಪಟ್ಟಣ ಇಂತಹ ಅನೇಕ ಕಲಾ ಪ್ರಚುರಿತ ರಮಣೀಯ ಸ್ಥಳಗಳಿಗೆ ಹೆಸರುವಾಸಿಯಾಗಿದೆ ಮೊದಲಿಗೆ ಖಿಡ್ಕಿ ಎಂದು ಕರೆಯಲ್ಪಡುತ್ತಿದ್ದ ಈ ಪಟ್ಟಣ ಮೊಘಲರ ದಬ್ಬಾಳಿಕೆಯ ಆಡಳಿತಾರ್ಥವಾಗಿ ಔರಂಗಾಬಾದ್ ಎಂದು ಮರು ನಾಮಕರಣ ಮಾಡಲ್ಪಟ್ಟಿತು ಇದು ಬೇರೆ ವಿಚಾರ ಬಿಡಿ ಔರಂಗಾಬಾದ್ ಎಂದೊಡನೆ ನಮಗೆ ಮೊದಲು ಯೋಚನೆಗೆ ಬರುವುದು ವಿಶ್ವ ಪರಂಪರೆಯ ತಾಣಗಳಾದ ಅಜಂತಾ ಹಾಗೂ ಎಲ್ಲೋರಾ ನಮ್ಮ ಹಿಂದಿನ ಒಂದು ಸಂಚಿಕೆಯಲ್ಲಿ ಎಲ್ಲೋರ ಪ್ರವಾಸದ ಬಗ್ಗೆ ನಾನು ನಿಮಗೆಲ್ಲ ತಿಳಿಸಿದ್ದೇನೆ ಇಂದು ಆಕರ್ಷಕ ಅಜಂತಾದ ಬಗ್ಗೆ ನಿಮಗೊಂದಿಷ್ಟು ಮಾಹಿತಿ ಕೊಡಲಿದ್ದೇನೆ ಗೆಳೆಯರೆ ಅಜಂತಾ ಗುಹಾಂತರ ದೇವಾಲಯಗಳು ಮಲೆಸೀಮೆ ಚಂದರ್ ಶತಮಾಲ ವಿಂಧ್ಯಾದ್ರಿ ಸಹ್ಯಾದ್ರಿ ಎಂದು ಕರೆಯಲ್ಪಡುವ ಪಶ್ಚಿಮ ಘಟ್ಟಗಳ ಬೆಟ್ಟಗಳಿಂದ ಸುತ್ತುವರಿಯಲ್ಪಟ್ಟಿದೆ ಅಜಂತಾ ತನ್ನಲ್ಲಿನ ಬೌದ್ಧ ಚೈತ್ಯಗಳಿಗೆ ಮತ್ತು ಗೋಡೆಗಳಲ್ಲಿನ ಭಿತ್ತಿ ಚಿತ್ರಗಳಿಗಾಗಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಲ್ಲಿನ ದೇವಾಲಯಗಳು ವಾಫ್ ಕಣಿವೆಯ ಮನೋಹರವಾದ ನೈಸರ್ಗಿಕ ಸನ್ನಿವೇಶದಲ್ಲಿವೆ ಕಲೆಯ ಪ್ರಭೇದಗಳಾದ ಶಿಲ್ಪ ಕೆತ್ತನೆ ಹಾಗೂ ವರ್ಣಲೇಪನಗಳ ಕೇಂದ್ರವೆನಿಸಿರುವ ಅಜಂತಾ ಭಾರತೀಯ ಪರಮೋತ್ಕೃಷ್ಟ ಕಲಾ ನೈಪುಣ್ಯದ ಚಿರಾನಂತ ಸಾಕ್ಷಿಯಾಗಿದೆ ಇಲ್ಲಿ ಬೆಟ್ಟವನ್ನು ಕೊರೆದು ಗುಹಾಂತರಗಳನ್ನು ನಿರ್ಮಿಸಿ ಚಿತ್ರಗಳನ್ನು ಬಿಡಿಸುವ ಕಾರ್ಯ ಕ್ರಿಸ್ತಪೂರ್ವ ಎರಡನೆಯ ಶತಮಾನದಲ್ಲಿ ಪ್ರಾರಂಭವಾಗಿ ಅವಿಚ್ಛಿನ್ನವಾಗಿ ಕ್ರಿಸ್ತ ಶಕ ಏಳನೆಯ ಶತಮಾನದವರೆಗೂ ಮುಂದುವರಿಯುತ್ತೆ ಶಾತವಾಹನ ವಾಕಾಟಕ ಮತ್ತು ಬಾದಾಮಿ ಚಾಲುಕ್ಯರ ಸಂತತಿಗಳ ಅರಸರು ಬೌದ್ಧ ಭಿಕ್ಷುಗಳಿಗಾಗಿ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಇಲ್ಲಿ ಶಿಲ್ಪಿಗಳು ಗುಹಾಲಯಗಳ ನಿರ್ಮಾಣ ಹಾಗೂ ಕಲಾವಿನ್ಯಾಸದಲ್ಲಿ ತಮ್ಮ ಚಾತುರ್ಯವನ್ನು ತೋರಿಸಿದರೆ ಮತನಿಷ್ಠೆ ಹಾಗೂ ಪರಂಪರಾನುಗತವಾಗಿ ಬೆಳೆಸಿಕೊಂಡು ಬಂದ ಕಲಾ ಪರಿಪೂರ್ಣತೆಯನ್ನು ವರ್ಣ ಲೇಪನದಲ್ಲಿ ಬೌದ್ಧ ಭಿಕ್ಷುಗಳು ಅತ್ಯುನ್ನತವಾಗಿ ಪ್ರದರ್ಶಿಸಿದ್ದಾರೆ ಗೆಳೆರೆ ಕ್ರಿಸ್ತಶಕ ಏಳನೆಯ ಶತಮಾನದಲ್ಲಿ ಅಜಂತಕ್ಕೆ ಭೇಟಿ ಇತ್ತಿದ್ದ ಹುಯಂತ್ಸಾಂಗ್ನ ಬರವಣಿಗೆಗಳಿಂದ ಇಲ್ಲಿ ಬಹುಸಂಖ್ಯೆಯಲ್ಲಿ ಬೌದ್ಧ ಭಿಕ್ಷುಗಳು ವಾಸಿಸುತ್ತಿದ್ದರೆಂದೂ ಹಾಗೂ ಅವರು ಹತ್ತಿರದಲ್ಲಿದ್ದ ಇಂದ್ರಕಾಂತವೆಂಬ ಪಟ್ಟಣಕ್ಕೆ ಆಗಾಗ ಭಿಕ್ಷಾಟನೆಗೆ ಹೋಗುತ್ತಿದ್ದರೆಂದೂ ತಿಳಿದು ಬರುತ್ತದೆ ಇಷ್ಟೆಲ್ಲ ಇದ್ದರೂ ಮುಂದೆ ಬೌದ್ಧಮತ ಕ್ಷೀಣಿಸಿದ ಮೇಲೆ ಈ ಸ್ಥಳ ನಿರ್ಲಕ್ಷಿಸಲ್ಪಟ್ಟು ಪೊದೆಗಳು ಬೆಳೆದು ಮೃಗ ಪಕ್ಷಿಗಳ ಆವಾಸ ಸ್ಥಾನವಾಗಿ ಮಾನವ ಸ್ಮೃತಿ ಗೋಚರದಿಂದ ಒಮ್ಮೆಲೆ ಬಿಡುತ್ತದೆ ಅನೇಕ ಗುಹಾಲಯಗಳಲ್ಲಿ ಕಾಲ ಮತ್ತು ಪ್ರಕೃತಿಯ ಹೊಡೆತದಿಂದ ಚಿತ್ರಗಳು ನಾಶವಾಗಿ ಬಿಡುತ್ತವೆ ಕಾಲಕ್ರಮೇಣ ಈ ಭವ್ಯ ಕಲಾ ಕಣಜ ಕೇವಲ ಕುರಿಗಾಹಿಗಳ ಅಡ್ಡವಾಗಿ ಉಳಿದುಬಿಡುತ್ತೆ ಗೆಳೆರೆ ಕ್ರಿಸ್ತಶಕ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಬ್ರಿಟಿಷ್ ಸಂಶೋಧಕನೊಬ್ಬ ಅಜಂತಾ ಎಂಬ ಈ ಕಲಾ ಕಣಜವನ್ನು ನೋಡದೆ ಹೋಗಿದ್ದರೆ ಅದು ಆ ಪರ್ವತಗಳ ತಪ್ಪಲಿನಲ್ಲಿ ಮರೆಯಾಗಿ ಹೋಗಿಬಿಡುತ್ತಿತ್ತೇನು ಅಜಂತಾದಲ್ಲಿ ಒಟ್ಟು ಮೂವತ್ತು ಗುಹಾಂತರ ದೇವಾಲಯಗಳಿವೆ ಇವುಗಳಲ್ಲಿ ಕೆಲವು ಅಪೂರ್ಣವಾಗಿದ್ದು ಹಾಗೆಯೇ ಕೆಲವು ಅಲಕ್ಷತೆಗೆ ಒಳಪಟ್ಟಿರುತ್ತವೆ ಇನ್ನು ಕೆಲವು ದೇವಾಲಯಗಳಲ್ಲಿ ಕಾಲ ಮತ್ತು ಪ್ರಕೃತಿಯ ವಿಕೋಪದಿಂದ ಭಿತ್ತಿ ಚಿತ್ರಗಳು ನಾಶವಾಗಿವೆ ಆದಾಗ್ಯೂ ಅವುಗಳ ಭವ್ಯ ಕಲ್ಪನೆಯನ್ನು ಊಹಿಸುತ್ತಾ ಚಿತ್ರಿಸಿಕೊಳ್ಳಲು ಇನ್ನೂ ಸಹ ಅವಕಾಶವಿದೆ ಇವುಗಳಲ್ಲಿ ಒಂದು ಎರಡು ನಾಲ್ಕು ಮತ್ತು ಇಪ್ಪತ್ನಾಲ್ಕನೆಯ ಗುಹಾಲಯಗಳು ಕಲಾದೃಷ್ಟಿಯಿಂದ ಉನ್ನತವಾದ ಕಟ್ಟಡ ವಿನ್ಯಾಸವನ್ನು ಪ್ರದರ್ಶಿಸುತ್ತವೆ ಒಂದು ಮತ್ತು ಎರಡನೆಯ ಗುಹಾಲಯಗಳು ಮನೋಜ್ಞವಾದ ಶಿಲ್ಪ ಹಾಗೂ ಕೆತ್ತನೆಯ ಕೆಲಸಗಳಿಗೆ ಉದಾಹರಣೆಯಾಗಿವೆ ಇಲ್ಲಿನ ಕಂಬಗಳು ಅಂದವಾದ ಕೆತ್ತನೆಯ ಕೆಲಸ ಹಾಗೂ ಸುಂದರವಾಗಿ ಕಡೆದ ಬೋಧಿಗಳನ್ನು ಹೊಂದಿವೆ ಹದಿನಾಲ್ಕು ಮತ್ತು ಹದಿನಾರನೆಯ ಗುಹಾಲಯಗಳು ಕಲೆಯ ದೃಷ್ಟಿಯಿಂದ ಅತ್ಯಂತ ಆಕರ್ಷಕವಾಗಿವೆ ಇನ್ನು ಹತ್ತೊಂಬತ್ತು ಮತ್ತು ಇಪ್ಪತ್ತಾರನೆಯ ಗುಹಾಲಯಗಳಲ್ಲಿಯೂ ಉತ್ತಮ ಕೆತ್ತನೆಯ ಕೆಲಸಗಳನ್ನು ನಾವು ನೋಡಬಹುದು ಈ ಎಲ್ಲ ಕೆಲಸಗಳು ಮುಂಬರಲಿದ್ದ ದಕ್ಷಿಣ ಭಾರತದ ಶಿಲ್ಪಕಲಾ ಸಂಪನ್ನತೆಯ ಮುಂಬೆಳಗಿನ ಪ್ರಜ್ಞೆಯಂತಿವೆ ಎಂಬುದಾಗಿ ಹಲವು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಗೆಳೆರೆ ಅಜಂತಾದಲ್ಲಿನ ಭಿತ್ತಿ ಚಿತ್ರಗಳ ಮುಖ್ಯ ಗುರಿ ಮತಬೋಧನೆಯಾಗಿತ್ತು ಬೌದ್ಧ ಭಿಕ್ಷುಗಳು ಕೆಂಪು ಹಸಿರು ಹಳದಿ ಊದ ಧೂಮ್ರ ಮತ್ತು ನೀಲಿ ವರ್ಣಗಳಿಂದ ಬಿಡಿಸಿರುವ ಭಿತ್ತಿಚಿತ್ರಗಳು ವರ್ಣನಾತೀತವಾದ ಸೌಂದರ್ಯವನ್ನು ಕೌಶಲವನ್ನು ಪ್ರದರ್ಶಿಸುತ್ತವೆ ಚಿತ್ರಕಾರರು ಸಾಂಪ್ರದಾಯಿಕ ನೀತಿಯನ್ನು ಅನುಸರಿಸಿದ್ದಾರಾದರೂ ತಮ್ಮ ಪ್ರತಿಭೆ ಮತ್ತು ಸ್ವಾತಂತ್ರ್ಯವನ್ನು ಆ ಭಿತ್ತಿ ಚಿತ್ರಗಳಲ್ಲಿ ಮನಬಿಚ್ಚಿ ತೋರ್ಪಡಿಸಿದ್ದಾರೆ ಬೋಧಿಸತ್ವ ಬುದ್ಧ ದೇವನ ಜೀವನದ ಪ್ರಮುಖ ಘಟನೆಗಳು ಅಲ್ಲಿ ಸಜೀವವಾಗಿ ಪಡಿಮೂಡಿವೆ ಹೂಬಳ್ಳಿಗಳ ಗೂಳಿ ಕಪಿ ನವಿಲು ಮುಂತಾದ ಪ್ರಾಣಿ ಪಕ್ಷಿಗಳ ಚಿತ್ರಗಳು ನೈಜ ಜೀವಿಗಳಂತಿವೆ ಸ್ತ್ರೀಯರ ದೇವಾನು ದೇವತೆಗಳ ಅಪ್ಸರೆಯರ ಕಿನ್ನರರ ಪ್ರಭು ಪ್ರಭೃತಿಗಳ ಗಣ್ಯರ ವೀರರ ಹಳ್ಳಿ ನಗರಗಳ ಸಂತರ ಮತ್ತು ಮಹರ್ಷಿಗಳ ಚಿತ್ರಗಳು ಸಹಜ ಸುಂದರ ಮತ್ತು ಮನೋಜ್ಞವಾಗಿ ಒಡಮೂಡಿವೆ ಒಂದು ಮತ್ತು ಎರಡನೆಯ ಗುಹಾಲಯಗಳಲ್ಲಿ ಪುಲಕೇಶಿಯ ಆಸ್ಥಾನವನ್ನು ಪರ್ಷಿಯ ರಾಯಭಾರಿಗಳ ಆಗಮನವನ್ನೂ ಜೀವಂತವಾಗಿ ಚಿತ್ರಿಸಿದ್ದಾರೆ ಈ ಗುಹೆಗಳಲ್ಲಿನ ಶಿವ ಪಾರ್ವತಿಯರು ಮತ್ತು ಜಿಂಕೆಗಳ ಭಿತ್ತಿ ಚಿತ್ರಗಳು ಅತ್ಯಂತ ಸುಂದರವಾಗಿವೆ ಇನ್ನು ಹದಿನೇಳನೆಯ ಗುಹೆಯಲ್ಲಿ ಬೌದ್ಧ ಮತದ ನಿಯಮ ನಿಷ್ಠೆಯಲ್ಲಿದ್ದ ನಿರಂತರ ಶ್ರದ್ಧೆ ಹಾಗೂ ಪರಂಪರಾನುಗತ ವರುಣಿಸುವಂತಿದೆ ಗೆಳೆರೆ ಇಂತಹ ಮಹಾನ್ ಸೊಬಗನ್ನು ತನ್ನೊಡಲಲ್ಲಿ ಇಟ್ಟುಕೊಂಡಿರುವ ಈ ಭರತ ಭೂಮಿಯ ಧನ್ಯ ಇಂತಹ ಭಾರತ ಮಾತೆಯ ಮಡಿಲಲ್ಲಿರುವ ನಾವುಗಳೇ ಧನ್ಯ ಎಂದು ಹೇಳುತ್ತಾ ನಾನು ನಿರ್ಗಮಿಸುತ್ತೇನೆ ಮುಂದಿನ ಸಂಚಿಕೆಯಲ್ಲಿ ವಿಶೇಷ ವಿಷಯದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ ಜೈ ಹಿಂದ್ ಜಯ